ಏ ಕಳತರೆ, ಇದೆಲ್ಲ ಚೆನ್ನಾಗಿರಕ್ಕಿಲ್ಲ. ನಿನ್ನೇನೆ ಬಟ್ಟೆ ಬಿಟ್ಕೊಡ್ತೀನಿ ಅಂದ್ರೆ ಇನ್ನು ಮುಟ್ಟ ಇಲ್ಲ. ನಾ ಅರಿ ಹೆಂಗು ತುಂಬಿಸ್ಲಿ, ಗೊಬ್ಬರ ಹೆಂಗ್ಬಿಡಿಲಿ? ಏನ್ ಮಾರೇಗೌಡ್ರೆ, ನೀವೇ ಹಿಂಗಂದ್ರೆ ಹೆಂಗೆ? ಆ ಪಟೇಲ ಹೊಸಿ ಜಲ್ದಿ ಕುಂಟೆ ಸಿಪ್ಪೆ ಮಾಡ್ಕೊಡು ಅಂತ ಕುತ್ತಿಗೆ ಮೇಲೆ ಕೂತ್ಕೊಂಡ. ಇನ್ ಮಾಡ್ಕೊಡ್ದೆ ಇದ್ರೆ ಸುಮ್ಕೆ ಬಿಟ್ಟನ. ಮೇಲೆ ತಿನ್ನೋಡ. ದಿತ್ತೋಂಗ ಜನತಯ್ಯ, ದಿತ್ತೋಂಗ ಜನತಯ್ಯ, ದಿತ್ತೋಂಗ ಜನತಯ್ಯ. ನಾನು ನಿನ್ನ ಅರ್ಹತೆ ಪುರಾಣ ಕೇಳಕ್ಕಿಲ್ಲ. ಬೆಳಿಗ್ಗೆನೆ ಬೆಣ್ಣೆ ತತ್ತಿನಿ ಅಂಟಿಗೆ ಕೊಡು. ಹ್ಞೂ, ಹಂಗೆ ಆಗ್ಲಿ. ನಾ ಬರ್ತೀನಿ, ಯಾವ ಸಬೂಬು ಕೇಳಕ್ಕಿಲ್ಲ. ಗೌಡ್ರೆ, ಅವನ್ ಬಿಡಿ ಕೊಡಿ. ಹ್ಮ್, ಎಲ್ಲ ಇವಳ ಅದ್ಯಾಕೆ ಹೊಲ್ದಾಗ ಬೆದ್ರು ಬೊಂಬೆ ನೋಡ್ದಂಗ ನೋಡ್ತೀಯಾ? ಒತ್ತೆ ತಿದೀನ ಕುಲ್ಮೆ ತಣ್ಗಾಯ್ತು. ಹ್ಮ್, ಯಾಳ ತಿದಿ ಒತ್ತಿ ಒತ್ತಿ ನಾನು ಇನ್ನಾ ಕುಳ್ಗಾದೆ. ನಮ್ ಸೀತನ್ನ ಕೂಡಿಕೆ ಆಗ್ತಾನಂತೆ ಕೂಡಿಕೆ. ಇದ್ಯಾಕಮ್ಮ ನಿದ್ದೆ ಮಾಡೋ ಹೊತ್ತಿನಲ್ಲಿ ಇದೇನ್ ಮಾಡ್ತಿದ್ದೆ? ಅಣ್ಣ, ನಾನ್ ಬದುಕಿದ್ ಬರ್ದಣ್ಣ. ಇದೇನ್ ಸಮಸ್ಯೆ ಮಾತಾಡ್ತೀಯ ಸೀತಾ? ನಿಮ್ ಅಣ್ಣ ನಾವು ಸತ್ತೋಗಿದ್ದೀವ, ನಿಮ್ಗೂ ಬುದ್ಧಿ ಇಲ್ಲ. ಅಯ್ಯೇ, ನಾನೇನ್ ಮಾಡ್ದೆ ಅಂತ ನಮ್ಮೇಲೆ ರೇಗಾಡ್ತಿ? ಮತ್ತಿನೇನು, ಆ ಬೀದಿ ಮಾತು ಗಾಳಿ ಬಿಟ್ಟು ಮನೆಗೆ ಬರದ್ ಬಿಟ್ಟು ಆ ಮುಂಡೆಗೆಂದ ಪಟೇಲ್ ನನ್ ಮಾತು ಇಲ್ಲೇ ಕೇಳ್ಬೇಕಿತ್ತು. ನೀನ್ ಹೇಳವ ಬಾ.